ಶುದ್ಧರಲ್ಲಿ ಪರಿಶುದ್ಧನಾದ ಯೇಸುವಿನ ಮಧುರ ನಾಮದಲ್ಲಿ ಈ ವಿಡಿಯೋ ನೋಡುವ ನಿಮಗೆ ವಂದನೆಗಳು. ಈ ವಿಡಿಯೋದಲ್ಲಿ ನಾವು ಕ್ರೈಸ್ತರು ನಾಲಿಗೆಯನ್ನ ಹತೋಟಿಯಲ್ಲಿಟ್ಟುಕೊಳ್ಳುವುದು ಹೇಗೆ ಎಂಬ ಅಂಶವನ್ನ ನೋಡುತ್ತೇವೆ. ಎಲುವಿಲ್ಲದ ನಾಲಿಗೆ ಹೇಗೆ ಬೇಕಾಗಿ ಹೊರಳುತ್ತದೆ, ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಎಂಬ ಗಾದೆಗಳನ್ನು ನಾವು ಕೇಳಿದ್ದೇವೆ. ನಿಮ್ಮ ನಾಲಿಗೆ ನಿಮ್ಮ ಆತ್ಮೀಕತೆಯನ್ನು ಪರೀಕ್ಷಿಸುವ ಸಾಧನವಾಗಿದೆ. ಇದನ್ನು ಪವಿತ್ರಾತ್ಮನೊಬ್ಬನೇ ಪಳಗಿಸಲಿಕ್ಕೆ ಸಾಧ್ಯ ಉಂಟು. ನಾವು ನಾಲಿಗೆಯನ್ನು ಹೇಗೆ ಹತೋಟಿಯಲ್ಲಿಟ್ಟುಕೊಳ್ಳಬೇಕು, ನಾಲಿಗೆಯಿಂದ ಎಷ್ಟು ವಿಧವಾದ ಮಾತುಗಳು ಮಾತಾಡುತ್ತವೆ ಗೊತ್ತಾ? 10 ವಿಧವಾದಂಥ ಮಾತುಗಳು. ಸುಳ್ಳು ಮಾತಾಡುತ್ತೇವೆ, ದೂರು ಹೇಳುವಂಥದ್ದನ್ನು ಮಾಡುತ್ತೇವೆ, ಹೆಚ್ಚಿಸಿಕೊಳ್ಳುವಂಥ ಸ್ವಭಾವ, ಪರಿಹಾಸ್ಯ ಮಾಡುವಂಥದ್ದು ನಾವು ನೋಡುತ್ತೇವೆ. ದೇವರ ಮೇಲೆ ಕೆಲವು ಸಾರಿ ಗುಣಗುಟ್ಟುತ್ತೇವೆ. ಅದನ್ನು ಮಾಡದೇ ಇರುವ ಕಾರ್ಯಗಳಿಗೆ ನಾವು ಜನರನ್ನು ದೇವರನ್ನು ಶಪಿಸುತ್ತೇವೆ. ಮತ್ತೊಬ್ಬರಲ್ಲಿ ತಪ್ಪು ಕಂಡು ಹಿಡಿಯುತ್ತೇವೆ, ಅವರು ಮಾಡಿದಂಥ ತಪ್ಪುಗಳನ್ನು ಮೇಲೆತ್ತಿ ತೋರಿಸುತ್ತೇವೆ, ಮತ್ತೊಬ್ಬರನ್ನು ಕೀಳಾಗಿ ಮಾತನಾಡುತ್ತೇವೆ, ಅವರ ಸ್ವಭಾವವನ್ನು ಹಾಳು ಮಾಡುತ್ತೇವೆ, ಕೆಟ್ಟ ಮಾತುಗಳಿಂದ ಬೇರೆಯವರನ್ನು ಬೈಯುವುದು ನಿಂದಿಸುವುದು ಮಾಡುತ್ತೇವೆ, ಕೋಪದಲ್ಲಿ ಕೆಲವು ಸಾರಿ ಕಿರುಚುತ್ತೇವೆ. ಕಿರುಚಿ ನಾವು ಎಲ್ಲಿದ್ದೇವೆ, ಏನು ಮಾತನಾಡುತ್ತಿದ್ದೇವೆ ಅನ್ನುವಂಥದ್ದನ್ನು ಮರೆತು ಹೋಗಿ ನಮ್ಮ ನಾಲಿಗೆಯನ್ನು ನಮಗೆ ಬೇಕಾದ ರೀತಿಯಲ್ಲಿ ನಾವು ಉಪಯೋಗಿಸಿಕೊಳ್ಳುತ್ತೇವೆ. ಆದರೆ ಅದು ದೇವರಿಗೆ ಅವಮಾನವನ್ನು ಮತ್ತು ಮನುಷ್ಯರಿಗೆ ಆ ಸಂಬಂಧಗಳಲ್ಲಿ ತೊಡಕುಗಳನ್ನು ಅದು ತರುತ್ತದೆ. ಹಾಗೆಯೇ ನಾಲಿಗೆಯ ಕೂಡ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ ಎಂಬುದಾಗಿ ದೇವರು ವಾಕ್ಯ ಹೇಳುತ್ತದೆ. ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಉರಿಸುತ್ತದೆ ನೋಡಿರಿ. ನಾಲಿಗೆಯು ಕಿಚ್ಚೆ, ನಾಲಿಗೆಯಿಂದ ತಂದೆಯಾದ ಕರ್ತನನ್ನು ಕೊಂಡಾಡುತ್ತೇವೆ. ಅದರಿಂದಲೇ ದೇವರ ಒಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟಂಥ ಮನುಷ್ಯರನ್ನು ಶಪಿಸುತ್ತೇವೆ. ಅದೇ ಬಾಯಿಯಿಂದ ಸ್ತುತಿಯು ಶಾಪವೂ ಬರುತ್ತದೆ. ನಾಲಿಗೆಯನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದು ಹೇಗೆ ಎಂಬುದಾಗಿ ನೋಡುವಾಗ, ಯಾವುದಾದರೂ ಒಂದು ಮಾತು ಮಾತನಾಡಬೇಕಾದರೂ ಪ್ರಾರ್ಥನೆ ಮಾಡಿ ಮಾತನಾಡಬೇಕು. ಯಾಕೆಂದರೆ ಪ್ರತಿ ಮಾತು ಬಹಳ ಲೆಕ್ಕಿಸಲ್ಪಡುತ್ತದೆ. ನಾವು ಸುಮ್ಮನೆ ಮಾತಾಡುವ ಪ್ರತಿಯೊಂದು ಮಾತು ನಾವು ಲೆಕ್ಕ ಕೊಡಬೇಕಾಗುತ್ತೆ. ಬೈಬಲಲ್ಲಿ ಯಾರಾದರೂ ಈ ರೀತಿ ಮಾತಾಡಿದ್ದಾರಾ ಅಂತ ನೋಡಿದ್ರೆ, ನೆಹೆಮಿಯ ರಾಜನ ಬಳಿ ಮಾತನಾಡುವುದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿ ಮಾತನಾಡಿದನು ಅಂತ ನಾವು ನೋಡುತ್ತೇವೆ. ನೆಹೆಮಿಯ 2:4-5 ವಚನಗಳಲ್ಲಿ ನೀವು ನೋಡುವುದಾದರೆ, ಅಲ್ಲಿ ನೆಹೆಮಿಯನು ತಾನು ಮಾತನಾಡುವುದಕ್ಕಿಂತ ಮುಂಚೆ ರಾಜನ ಬಳಿಯಲ್ಲಿ ಹೋಗಿ ಮಾತನಾಡುವಾಗ ಅದನ್ನು ಪ್ರಾರ್ಥನೆಯನ್ನು ಮಾಡಿ ನಂತರ ರಾಜನ ಬಳಿಯಲ್ಲಿ ಮಾತನಾಡುತ್ತಾನೆ. ಆ ರಾಜನು ಆ ಪ್ರಾರ್ಥನೆಯ ಫಲಿತವಾಗಿ ಆ ನೆಹೆಮಿಯನ ಮಾತನ್ನು ಮನ್ನಿಸುತ್ತಾನೆ. ಹೌದು, ನಮ್ಮ ಮಾತುಗಿಂತ ಮುಂಚೆ ನಾವು ಪ್ರಾರ್ಥನೆ ಮಾಡಬಹುದು ಅಂತ ಸತ್ಯವೇದ ನಮಗೆ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ. ನಾವು ನೆಹೆಮಿಯನಿಗಿಂತ ಹೆಚ್ಚಿನವರಲ್ಲ. ಯಾರೊಟ್ಟರ ಮಾತಾಡಬೇಕಾದರೆ ನಾವು ಪ್ರಾರ್ಥನೆ ಮಾಡಿ, ಒಂದು ವೇಳೆ ಬೇರೆಯವರ ಬಳಿ ನಾವು ಮಾತನಾಡುವುದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿ ಮಾತಾಡಿದರೆ ಆ ಮಾತುಗಳು ಶುದ್ಧವಾಗಿರುವುದು ಮಾತ್ರವಲ್ಲ, ಆ ನಾವು ಮಾಡುವ ಕಾರ್ಯವು ಕೈಗೊಳ್ಳುತ್ತದೆ. ಎರಡನೆಯದಾಗಿ ನೋಡುವಾಗ, ಯೇಸುವಂತೆ ಮಾತನಾಡಬೇಕು. ಯೇಸು ಕ್ರಿಸ್ತನು ಪ್ರತಿ ಸಾರಿ ನಾವು ಮಾತನಾಡುವ ರೀತಿಯನ್ನು ನೋಡುತ್ತೇವೆ. ನಿಮ್ಮ ಜಾಗದಲ್ಲಿ ಯೇಸು ಕ್ರಿಸ್ತರು ಇದ್ದಿದ್ದರೆ ಎಂತಹ ಪ್ರೀತಿಯನ್ನು ಮಾತುಗಳನ್ನು ಜ್ಞಾನವುಳ್ಳ ಮಾತಾಡುತ್ತಿದ್ದರು ಎಂದು ಆಲೋಚಿಸಿ, ಯಾವುದೇ ಪರಿಸ್ಥಿತಿಯಲ್ಲಿ ಯೇಸುವಿನಂತೆ ನೋಡಬೇಕು. ಮೂರನೇ ಕಾರ್ಯ, ನೀವು ಮಾತಿನ ಧ್ವನಿಯನ್ನು ಹೇರಿಸಬೇಡಿರಿ. ಮಾತಿನ ರೀತಿ ಹೇಗಿರಬೇಕು ಅಂತ ನಾವು ನೋಡುತ್ತೇವೆ. ಕೆಲವು ಸಾರಿ ಹೆಂಡತಿ ಇಲ್ಲ ಗಂಡ ಸುಮ್ಮನಿರು ಅಂತ ಹೇಳ್ಬೋದು. ಆದರೆ ಅದೇ ಸುಮ್ಮನಿರು ಅಂತ ನಮ್ಮ ಧ್ವನಿಯನ್ನು ಎತ್ತಿ ಹೇಳುವಾಗ ಅದರ ಒಂದು ಭಾವನೆ, ಅದರ ಒಂದು ಅರ್ಥ ಬೇರೆ ಆಗುತ್ತದೆ. ಮತ್ತು ಮಧ್ಯದಲ್ಲಿ ಗಂಡ ಹೆಂಡತಿಯರ ಮಧ್ಯೆ, ಅಣ್ಣ ತಮ್ಮಂದಿರ ಮಧ್ಯೆ, ವ್ಯಕ್ತಿಗಳ ಮಧ್ಯೆ ಕಷ್ಟ ಬರುತ್ತದೆ. ಎಂತಹ ಪರಿಸ್ಥಿತಿಯಲ್ಲೂ ನಾವು ನಮ್ಮ ಧ್ವನಿಯನ್ನು ಏರಿಸಿ ಮಾತನಾಡಬಾರದು. ಅದು ಏರಿಸಿ ಮಾತಾಡಿದರೆ ಆ ಕಡೆ ಇರೋರಿಗೆ ಅದು ಕೋಪ ತರಿಸುತ್ತದೆ. ದೇವರು ನಮ್ಮ ಬಳಿ ಮೆಲ್ಲನೆಯ ಸ್ವರದಿಂದ ಮಾತನಾಡುವಾಗ ನಾವು ಬೇರೆಯವರೊಟ್ಟಿಗೆ ಮೆಲ್ಲನೆಯ ಸ್ವರದಿಂದಲೇ ಮಾತಾಡಬೇಕಂತ ದೇವರು ಇಚ್ಛಿಸುತ್ತಾನೆ. ಕ್ರಿಸ್ತನ ಅನುಯಾಯಿಗಳಾದ ನಾವು ಆತನಂತೆ ನಡೆದುಕೊಳ್ಳುವುದು ಬೇಡವೇ. ನಮ್ಮ ಮಾತುಗಳು ಅಮೃತದಂತೆಯೂ ಪರಿಮಳ ತೈಲದಂತೆಯೂ ಸುವಾಸನೆ ಭರಿತವಾಗಿ ಬೇರೆಯವರನ್ನ ಆಕರ್ಷಿಸುವಂಥ ಮಾತಾಗಿರಬೇಕು ಹೊರತು ಮನಸ್ತಾಪಗಳನ್ನು ಉಂಟು ಮಾಡುವಂಥದ್ದಾಗಿರಬಾರದು. ಕರ್ತನಲ್ಲಿ ಪ್ರೇರೆ, ದೇವರು ಆ ರೀತಿಯಾಗಿ ನಮ್ಮ ಮಾತುಗಳು ನಾವು ಗಮನಿಸಿ ನಾವು ಮಾತನಾಡುವಂತೆಯೂ, ಯೇಸುವಂತೆ ಮಾತನಾಡುವಂತೆಯೂ, ಪ್ರಾರ್ಥನೆ ಮಾಡಿ ಮಾತನಾಡುವಂತೆಯೂ, ಮತ್ತು ಸುವರ್ಣ ಪರಿಮಳ ಬಳಿದ ಸುವಾಸನೆಯುಳ್ಳ ಪರಿಮಳ ತೈಲದಂತೆ ನಮ್ಮ ಮಾತುಗಳು ಆಗಿರಲಿ. ಆ ಮುಖಾಂತರವಾಗಿ ನಾವು ನಮ್ಮ ತಂದೆಯಾದ ದೇವರಿಗೂ ಮಹಿಮೆಯನ್ನು ತರುತ್ತೇವೆ, ಮತ್ತು ನಮ್ಮ ಕುಟುಂಬದಲ್ಲಿಯೂ ನಮ್ಮ ಸಮಾಜದಲ್ಲಿಯೂ ಒಂದು ಒಳ್ಳೆಯ ಅನ್ಯೋನ್ಯ ಭಾವವನ್ನು ನಾವು ಏರ್ಪಡಿಸಿದವರಾಗುತ್ತೇವೆ. ಆ ರೀತಿಯಾದಂಥ ಮನಸ್ಸು ನಮಗೆ ಕೊಡಲಿ. ನಮ್ಮ ನಾಲಿಗೆಯನ್ನು ಹತೋಟಿಯಲ್ಲಿಟ್ಟುಕೊಳ್ಳುವಂಥ ಜ್ಞಾನವನ್ನು ದೇವರು ನಮಗೆ ಕೊಡಲಿ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಮ್ಮೆಲ್ಲರನ್ನು ಆಶೀರ್ವದಿಸಲಿ.
ಆಮೇನ್. ಕರ್ತನಲ್ಲಿ ಪ್ರೀತಿ, ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಕರಗಂಟೆ ನೋಡ್ತಿ ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಗಾಡ್ ಬ್ಲೆಸ್ ಯು.